ಬರಲ್ಲ ಅಂತ ಹೇಳಿದ ಮೇಲೆ ನಾನೇ ಅಲ್ಲಿ ಬರೋಣ ಅಂತಿದ್ದೆ. ಆದರೆ ಸ್ವಲ್ಪ ದಿವಸದಿಂದ ನನ್ನ ಮನಸ್ಸೇ ಸರಿಯಿಲ್ಲ. ಇಲ್ಲಿ ಆಗಬಾರ್ದು, ಏನೋ ನಡೀತಾ ಇದೆ ಅನ್ನಿಸ್ತಾ ಇದೆ. ಅದಿರಲಿ, ಇಂಥ ಸಮಯದಲ್ಲಿ ನೀನು ಹೆಚ್ಚಿಗೆ ಓಡಾಡಬಾರ್ದು. ಅಂಥದ್ರಲ್ಲೂ ಯಾಕಿಷ್ಟು ದೂರ ಬರಕ್ಕೆ ಹೋದ್ರಿ? ಅಪ್ಪನ್ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಇಲ್ಲ, ಬೇರೆ ಏನೋ ಇದೆ. ಭರತ್ ರಜಾ ಸಿಗಲ್ಲ, ಆದ್ರಿಂದ ಡೆಲಿವರಿ ಬರಲ್ಲ. ಅಲ್ಲೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತೀನಿ ಅಂತ ಫೋನ್ ಮಾಡಿ ಹೇಳಿದವಳು ಈಗಿದ್ದಕ್ಕಿದ್ದಾಗೆ ಈ ತಂದೆ ನೆನಪು ಬಂದಿದೆ ಅಂದ್ರೆ ನನ್ನ ನೀನ್ ದಡ್ಡ ಅನ್ಕೊಂಡಿದ್ಯಾ? ಒಪ್ಕೊಂಡೆ ಮಿಸ್ಟರ್ ಚತುರ್ವೇದಿ ಅವರೇ. ಭರತ್, ಏನ್ ಯೋಚನೆ ಮಾಡ್ತಾ ಇದ್ದೀಯಾ? ಏನಿಲ್ಲ ಮಾವ. ನಿನ್ನ ಮನಸ್ಸು ತುಂಬಾ ನಿನ್ ತಮ್ಮ ವಿನೋದ ಇದ್ದಾನೆ ಅಲ್ವಾ? ಹೌದು, ಅವನ್ನ ನೋಡ್ಬೇಕು ಅಂತ ನನ್ನ ಮನಸ್ಸು ತುಂಬಾ ಆಸೆ ಪಡ್ತಾ ಇದೆ. ನನಗೆ ಡ್ಯೂಟಿ ಒಪ್ಪಿಸಿದಾಗ ಅದು ವಿನೋದ್ನ ಹುಡುಕೋ ಪ್ರಯಾಣ ಆಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಭರತ್ ಹೇಳ್ತಾ ಇರೋದು ವಿನೋದ್ ಮತ್ತೆ ಅವ್ರ ಕಡೆಯವ್ರನ್ನ ಪತ್ತೆ ಹಚ್ಚಲಿಕ್ಕೆ ಗವರ್ಮೆಂಟ್ ಪೋಸ್ಟ್ ಮಾಡಿರೋದು ಭರತನೇ. ಭರತ್, ನೀವೊಂದು ಕಾಂಪ್ಲಿಕೇಟೆಡ್ ಕೇಸಿಗೆ ಸಿಕ್ಕಾಕೊಂಡಿದ್ದೀರಾ ಅಂತ ನಂಗೆ ಗೊತ್ತು. ವಿನೋದ್ ಮೊದಲಿಂದಲೂ ಅವಂದೇ ಆದ ರೀತಿಯಲ್ಲಿ ಹೋಗ್ತಾ ಇದ್ದ. ಇಲ್ಲಿಗೆ ಹೊರಡೋದಕ್ಕೆ ಮುಂಚೆ ಫೋನ್ ಮಾಡಿ ಒಂದು ರಿಸ್ಕ್ ತಗೋತಾ ಇದ್ದೀನಿ ಅಂತ ಹೇಳಿದಾಗ ಹೀಗಾಗುತ್ತೆ ಅಂತ ಅನ್ಕೊಟ್ಟಿರ್ಲಿಲ್ಲ. ಏನ್ ಭರತ್, ನೀವು ಚಿಕ್ಕ ಮಗು ತರ. ಅವನಿಗೇನಾದ್ರೂ ಒಂದೇ ಒಂದು ಪ್ರಾರ್ಥನೆ ದುರ್ಗ, ಅವನೆಲ್ಲೇ ಇದ್ರು ಜೀವಂತವಾಗಿದ್ರೆ ಸಾಕು. ಇಲ್ಲ ರೀ, ಅವನಿಗೇನು ಆಗಿರಲ್ಲ. ಡೆಲ್ಲಿನೇ ನಡಗಿಸೋ IPS ಆಫೀಸರ್ ಧೈರ್ಯ ಎಲ್ಲ ಇಲ್ಲಿಗೆ ಬಂದ್ ಕೂಡ್ಲಿ ಕರ್ಕೋಯ್ತಾ? ಒಂದು ಕ್ಷಣ ನಾನು ಒಬ್ಬ ಅಣ್ಣ ಆಗ್ಬಿಟ್ಟೆ. ಓಕೆ, IPS ಆಫೀಸರ್ ಭರತ್ ರಿಪೋರ್ಟಿಂಗ್ ಸರ್. ಪ್ರತಿ ಕೇಸು ಶುರು ಮಾಡೋದ್ ಮುಂಚೆ ನಾನು ನಿನ್ನ ಕೇಳೋ ಪ್ರಶ್ನೆ, ಎಲ್ಲಿಂದ ಶುರು ಮಾಡ್ಲಿ, ಹೇಗ್ ಶುರು ಮಾಡ್ಲಿ, ಯಾರಿಂದ ಶುರು ಮಾಡ್ಲಿ? ಇದು ನನ್ ಭರತ್. ಈ ಧೈರ್ಯದ ಮುಂದೆ ತಾನೇ ನಾನು ಸೋತ್ ಹೋಗಿದ್ದು. ಗೊತ್ತಾಯ್ತಾ ಮೈ ಲವಬಲ್ ಇಡಿಯೋಟಿಕ್ ಹಸ್ಬೆಂಡ್? ಕೊಟ್ಟೆ ಅಂದ್ರೆ ಕೊಡ್ತೀರಾ ಕೊಡ್ತೀರಾ? ಹೇಳೋಕೆ ಕೇಳೋಕೆ ಇಲ್ಲೊಬ್ನಿದ್ದಾನೆ, ಅವನ್ ಬಂದು ನಿಮ್ ಸೊಂಟದ ಮೂಳೆ ಮುರಿದು ಹಾಕ್ಬಿಡ್ತಾನೆ. ಐಮ್ ಸಾರಿ ಮೆಚಿನಾ, ಹೇಳಿದ್ರೆ ವಾಪಸ್ ತಗೊಂಡ್ಬಿಡ್ತೀನಿ. ಈ ಭಯ ಯಾವಾಗ್ಲೂ ಮನ್ಸಿನಲ್ಲಿರ್ಬೇಕು. ಈಗ ಹೇಳಿ, ಏನ್ ಕೇಳಿದ್ದು? ಎಲ್ಲಿ ಶುರು ಮಾಡ್ಲಿ ಅಂತ. ಅಪ್ಪ ಹೇಳಿದ ಪ್ರಕಾರ ಅವ್ರ ನೀಲಿ ಬೆಟ್ಟಕ್ಕೆ ಬಂದಾಗ್ಲಿಂದ ನಮ್ಗೆ ಎಷ್ಟು ಸ್ವಲ್ತಾನೆ ಉಳ್ಕೊಂಡಿದ್ದು, ಅಂದ್ಮೇಲೆ ಅಲ್ಲಿಂದ ಶುರು ಮಾಡೋದೇ ಕರೆಕ್ಟ್ ಪ್ಲೇಸ್. ರೈಟ್ ಪಾಯಿಂಟ್. ಪರವಾಗಿಲ್ಲ, ನಿನಗೂ ಪೊಲೀಸ್ ಬುದ್ಧಿ ಬಂದಾಯ್ತು. ಕೇಸ್ ಶುರು ಮಾಡಕ್ಕೆ ನನ್ ಬುದ್ಧಿ ಬೇಕು, ಆದ್ರೆ ಗವರ್ಮೆಂಟ್ ಸಂಬಳ ಮಾತ್ರ ನಿಮ್ಗೆ. ಇವತ್ತಿನ ತನಕ ಲೆಕ್ಕಾಚಾರ ಹಾಕಿ ನನಗೆ ಕಮಿಷನ್ ಕೊಡ್ಬೇಕು ಅಂತ ನಿಮ್ ಮನ್ಸಕ್ ಬಂದಿದ್ಯಾ? ಕಮಿಷನ್ ಕೊಟ್ಟಿದ್ದೀನಲ್ಲ. ಎಲ್ರಿ? ಅದೇ ತನ್ನ ಕಡೆ ನೀನು ಹೊಟ್ಟೆಯಲ್ಲಿ ಬೆಳೀತಾ ಇರೋದು. ಹೋಗಿಪ್ಪ, ನಿಮ್ ನಾಚಿಕೆನೇ ಆಗಲ್ಲ. So, we are starting from the guest house. ವಿನೋದ್ ಸರ್ ಅವ್ರ ಸ್ನೇಹಿತರು ಬಂದೋದ್ಮೇಲೆ ಈ ಕಡೆ ಬೇರೆ ಯಾರೂ ಬಂದಿಲ್ಲ. ತುಂಬಾ ದಿವಸ ಆಗಿದ್ರಿಂದ ಮನೆ ತುಂಬಾ ಧೂಳು ತುಂಬಿಕೊಂಡು ಮಲೆ ಕಟ್ಟಿದೆ. ನೀಲಿ ಬೆಟ್ಟಕ್ಕೆ ನಾವಿಂದು ಹೋಗುತ್ತಿದ್ದೇವೆ. ನಗ್ನ ನೇತ್ರಗಳಿಗೆ ಅವಳು ಸ್ವಪ್ನ ಸುಂದರಿಯಾಗಿದ್ದಳು. ಆದರೆ ಕ್ಯಾಮ್ರಾದಿಂದ ನೋಡಿದಾಗ ನಂಗೆ ನಂಬಕ್ಕೆ ಆಗ್ಲಿಲ್ಲ. ಅಖಿಲ, ಅಖಿಲ ಶಿವರಾಮ್. ಇದರಿಂದ ನಿಂಗೆ ಏನ್ ಅನ್ಸುತ್ತೆ? ಹೊಟ್ಟೆ ಇಷ್ಟು ದಪ್ಪ ಇರೋದ್ರಿಂದ ಸಾರಿ ಉಟ್ಕೊಳಕ್ ನಂಗೆ ಕಷ್ಟ ಅಂತ ಅನ್ಸುತ್ತೆ. ನಾನ್ ಕೇಸ್ ಬಗ್ಗೆ ಕೇಳಿದ್ರೆ ನೀನ್ ಸೀರೆ ಕತೆ ಹೇಳ್ತೀಯಲ್ಲ. ಈ ಹೊಟ್ಟೆ ಮೇಲೆ ಸೀರೆ ಸುತ್ತಿ ಕಟ್ಕೊಳ್ಳೋರ್ ಪಾಡು ಉಟ್ಕೊಳ್ಳೋರ್ಗೆ ಗೊತ್ತು, ನಿಮ್ ತರ ಪ್ಯಾಂಟ್ ಶರ್ಟ್ ಸರಕ್ ಅಂತ ಹಾಕೊಳ್ಳೋರ್ ಗೊತ್ತಾಗಲ್ಲ. ಸ್ವಲ್ಪ ಸೀರೆ ಹಂಚನಾದ್ರೂ ಹಿಡ್ಕೊಳ್ಳಿ ಬನ್ರಿ. ಏನದು, ಒಬ್ಬ IPS ಆಫೀಸರ್ನ ಸೀರೆ ಹಂಚಿಡಿ ಅಂತ್ಯಾ? ಇರ್ಲಿ, ಹೆಂಡತಿ ಅಲ್ವ, ಏನ್ ಮಾಡಕ್ಕೆ?
ಐಪಿಎಸ್ ಆಫೀಸರ್ಸ್ ಯಾರೋ ಸೀರೆ ಅಂಚ್ ಹಿಡಿಬಾರ್ದು ಅಂತ ಇಂಡಿಯನ್ ಪೀನಲ್ ಕೋರ್ಟ್ ಅಲ್ಲಿ ರೂಲ್ಸ್ ಏನಿಲ್ವಲ್ಲ? ಎಲ್ಲ ನಿನ್ ಟೈಮ್ ಕಣೆ ಹೇಳ್ತೀಯ. ಈಗ ಹೇಳಿ ಏನ್ ವಿಷಯ? ಆ ಡೈರಿ ಓದಿದೆಯಲ್ಲ, ನಿಂಗೇನ ಅನ್ಸ್ತ? ಸ್ವಾಮಿ ಡೈರಿಲಿರೋ ಒಂದೊಂದು ಅಕ್ಷರನೂ ಅಳತೆ ಮಾಡಿ ಬರೆದಿರೋ ಹಾಗನ್ಸುತ್ತೆ. ನನ್ನ ಲೆಕ್ಕದ ಪ್ರಕಾರ ತುಂಬಾ ಸುಂದರಿಯಾಗಿರ್ಬೇಕು ಆ ಅಖಿಲ ಶಿವರಾಮ್. ಪುರುಷರ ನರನಾಡಿಗಳನ್ನು ರೋಮಾಂಚನಗೊಳಿಸುವಂತ ಅಪ್ಸರೆ. ಯಾಕೆ ಲೈನ್ ಹೊಡಿಬೇಕು ಅಂತಿದ್ದೀರಾ? ಅಲ್ಲ, ನೀನ್ ಡೆಲಿವರಿ ಹೋದಾಗ ಗ್ಯಾಪ್ ಅಲ್ಲಿ ಐಪಿಎಸ್ ಆಫೀಸರ್ ಅಂತ ನೋಡಲ್ಲ. ನೀನ್ ತಾನೆ ಹೇಳಿದೆ ಲೈನ್ ನೋಡಿ ಅಂತ. ಹೇಳಿದ್ರೆ ಲೈನ್ ಹೊಡೆದ್ಬಿಡ್ತೀರಾ? ಈ ಅಪ್ಸರೆ ಇರುವಾಗ ಬೇರೆ ಅಪ್ಸರೆ ನನಗೆ ಯಾತಕ್ಕೆ? ಸರಿ, ವಿಷಯಕ್ಕೆ ಬರೋಣ. ಈ ಸುಂದರ ಸ್ವಾಮಿಗೂ ಅಖಿಲ ಶಿವರಾಮ್ಗೂ ಏನಾದರೂ ಸಂಬಂಧ ಆಯ್ತು ಅಂತ ನಿನಗನ್ಸುತ್ತಾ? ಹಾಗೇನು ಇಲ್ಲದೆ ಇದ್ರು ಕೂಡ ಸಾಧಾರಣ ಒಂದು ಹೆಣ್ಣಿನಲ್ಲಿ ಇರೋದಕ್ಕಿಂತ ಬೇರೆ ಏನೋ ವಿಶೇಷತೆ ಆ ಹೆಣ್ಣಿನಲ್ಲಿ ಸ್ವಾಮಿ ಕಂಡಿರಬಹುದು. ಯು ಆರ್ ರೈಟ್. ಸ್ವಲ್ಪ ಬೊಟ್ಟಿಡಿ. ಯಾಕೆ? ಕರಣಿ ನೋಡ್ಕೊಂಡು ನೀನೇ ಇಟ್ಕೊಳಕಾಗಲ್ವಾ? ಗಂಡ ಇಟ್ರೆ ಏನೋ ಒಂಥರ ಸುಖ. ನಾನಲ್ಲಿ ಕದಲ್ತಿದ್ದೀನಿ ಇಡ್ರಿ. ಅಪ್ಪ, ಇಷ್ಟತ್ತಾಯ್ತು ಇಡಕ್ಕೆ. ಯಾರೋ ನೋಡಕ್ ಬಂದಿದ್ದಾರೆ. ಐ ಆಮ್ ಗಿರೀಶ್ ಶೆಟ್ಟಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಕ್ರೈಮ್ ಬ್ರಾಂಚ್ ಅಲ್ವಾ? ಎಸ್ ಸರ್. ಏಬಲ್ ಆದ ಒಬ್ಬ ಆಫೀಸರ್ ಬೇಕು ಅಂತ ನಾನೇ ಐ ಜಿಗೆ ಹೇಳಿದ್ದೆ. ಥ್ಯಾಂಕ್ ಯು ಸರ್. ಟೀ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ದುರ್ಗಾ, ಮೈ ವೈಫ್. ನಂಗೆ ಗೊತ್ತು ಮೇಡಮ್ ಅವರು. ಬಿಸ್ನೆಸ್ ಇಂಡಿಯಾದಲ್ಲಿ ದ ನ್ಯೂಕ್ಲಿಯರ್ ವರ್ಲ್ಡ್ ಅಂತ ಮೇಡಮ್ ಅವ್ರ ಲೇಖನವನ್ನ ನಾನು ಓದಿದ್ದೀನಿ. ಹಾಗಾದ್ರೆ ನಿಮ್ಮಲ್ಲೂ ಓದೋ ಅಂತ ಪೊಲೀಸ್ನವ್ರು ಇದ್ದಾರೆ? ಆ ವರ್ಷ ನಾನು ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದೆ ಟೆಕ್ನೋ ವರ್ಲ್ಡ್ ನಲ್ಲಿ. ಓ, ಅದ್ ಸರಿ, ರೋಬೋ ಕಾಪ್ ಅಲ್ವಾ? ದುರ್ಗಾ, ಸ್ವಲ್ಪ ಡೈರಿ ತಗೊಂಬಾ. ಸರಿ. ಮಿಸ್ಟರ್ ಗಿರಿ ಸರ್, ತುಂಬಾ ರಹಸ್ಯವಾದ ಕೇಸ್ ಆದ್ರಿಂದ ಎಲ್ಲಾ ಮೂಮೆಂಟ್ಸ್ಗೂ ನನ್ನ ಕಡೆಯಿಂದ ಒಂದು ನಿಬಂಧನೆ ಇರುತ್ತೆ. ನನ್ಗೆ ಗೊತ್ತು ಸರ್. ಹೇಗೆ? ಟ್ರೈನಿಂಗ್ಗೋಸ್ಕರ ಡೆಲ್ಲಿ ಬಂದಾಗ ನೀವು ನನ್ನ ಕ್ಲಾಸ್ ತಗೊಂಡಿದ್ರಿ. ಅವತ್ತೇ ಗೊತ್ತಾಯ್ತು ನಿಮ್ಮ ಕ್ಯಾರೆಕ್ಟರ್ ಏನು ಅಂತ. ಐ ಸಿ. ಅಕ್ಟೋಬರ್ 21 ತಾರೀಕು ಮಿಡ್ವೇ ಎಂಬ ಸ್ಥಳದಲ್ಲಿ ಬ್ಲ್ಯಾಕ್ ಹಿಲ್ ಫಾರೆಸ್ಟ್ ಬಗ್ಗೆ ಒಂದು ಡಾಕ್ಯುಮೆಂಟರಿ ಸಿನಿಮಾ ಮಾಡೋದಕ್ಕೆ 3 ಜನ ಫಿಲ್ಮ್ ಸ್ಟೂಡೆಂಟ್ಸ್ ಹೋಗಿ ಮಿಸ್ ಆಗಿದ್ರು. ಅವ್ರನ್ನ ಹುಡುಕಕ್ಕೆ ಹೋದ ಒಂದು ಟೀಮ್ ಒಂದು ವರ್ಷದ ನಂತರ ಅವ್ರು ಬಳಸಿರ್ತಕ್ಕಂಥ ಕ್ಯಾಮ್ರಾ ಇನ್ನೂ ಅನೇಕ ವಸ್ತುಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರಿಗಾದ ನಿಗೂಢ ದುರಂತದ ಬಗ್ಗೆ ಇದುವರೆಗೂ ತಿಳ್ಕೊಳಕಾಗಲಿಲ್ಲ. ಆ ಸತ್ಯ ಅಜ್ಜಿ ಹೇಳೋ ದೇವದ ಕತೆ ಥರ ಇವತ್ತಿಗೂ ಉಳಿದಿದೆ. ಆ ಕತೆ ಥರಾನೇ ಈ ಕೇಸು ಅನಿಸುತ್ತೆ. ದುರ್ಗಾ, ದುರ್ಗಾ, ಏನಾಯ್ತು?